ಸೊ ಹೆಲೋ ಅಂತ ಮಾ ಸುಜೀಶ್ ಸರ್ ಓಪನ್ ನೋಡ್ತಿರೋದು ಗಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂದರೆ ನಮ್ಮ ಬೆಂಗಳೂರಲ್ಲಿ ನಾವು ತಾಜಾ ತಿಂಡಿ ಕೇಳಿರ್ತೀವಿ ರೆಸ್ಟೋರೆಂಟು, ಟಾಪ್ ಟ್ರೆಂಡಿಂಗ್ ರೆಸ್ಟೋರೆಂಟ್ ನಮ್ಮ ಬೆಂಗಳೂರಲ್ಲಿ. ಅದೇ ರೆಸ್ಟೋರೆಂಟು ಹೈದರಾಬಾದಲ್ಲೂ ಇದೆ, ತಾಜಾ ಕಿಚನ್ ಅಂತ. ಸೊ ಇಲ್ಲಿ ಇವರು ಸ್ಟಾರ್ಟ್ ಮಾಡಿ 3.5 ಇಯರ್ಸ್ ಆಯ್ತಂತೆ. ಆ ಒಂದು ಲೈಕ್ ಕ್ರಿಯೇಟಿವ್ ಆ ಒಂದು ಫಾರ್ಮ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತವ್ರೆ. ಸೊ ಒಳಗಡೆ ಹೋಗಿ ಲೈಕ್ ಆಲ್ರೆಡಿ ಇದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ, ಇನ್ನು ಲಂಚ್ ಟೈಮಲ್ಲಿ ಜಾಸ್ತಿ ಇರ್ತಾರೆ. ಸೊ ಪಾರ್ಕಿಂಗ್ ಅಂತೆ ಎಲ್ಲ ಫೆಸಿಲಿಟೀಸ್ ಇದೆ. ಆ್ಯಂಡ್ ಬಂದಿರೋ ಜಾಗ ಲೊಕೇಶನ್ ಬಂದು ಮಾದಾಪುರ ನಿಯರ್ ಬೈ ಆಪೋಸಿಟ್ ಫಿಟ್ ಹತ್ರ ಒಂದು ಬಿಲ್ಡಿಂಗ್ ಇದೆ ಆಪೋಸಿಟ್ಟು. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಖಂಡಿತ ವಿಸಿಟ್ ಮಾಡಿ. ಸೊ ಒಳಗಡೆ ಹೋಗಿ ಆ ಒಂದು ದೋಸೆ ಮತ್ತು ಮಸಾಲೆ ದೋಸೆ ಆ್ಯಂಡ್ ಇಡ್ಲಿನ ಟೇಸ್ಟ್ ಮಾಡೋಣ. ಅದೇ ರೀತಿ ಇದೆಯಾ ಸೇಮ್ ಟೇಸ್ಟ್ ಮೇನ್ ನೋಡೋಣ. ನಾವು ಅಲ್ಲಿ ಲೈಕ್ ರಿವ್ಯೂ ಮಾಡಿಲ್ಲ ನಮ್ಮ ತಾಜಾ ತಿಂಡಿಯಲ್ಲಿ, ಬಟ್ ಟೇಸ್ಟ್ ಮಾಡಿದ್ದೀನಿ. ಯಾಕಂದರೆ ರೆಗ್ಯುಲರ್ ಅದೇ ಸರೌಂಡಿಂಗ್ ಸುತ್ತಮುತ್ತ ಇರ್ತೀವಲ್ಲ, ಸೊ ಅದರಿಂದ ಟೇಸ್ಟ್ ಮಾಡಿದ್ವಿ. ಸೊ ಇಲ್ಲಿ ಆ ದೋಸೆ ಹೇಗಿದೆ ಮತ್ತು ಇಡ್ಲಿ ಸಾಫ್ಟ್ನೆಸ್ ಎಲ್ಲ ಅಲ್ಲಿ ಸಕ್ಕತ್ತಾಗಿರುತ್ತೆ, ಇಲ್ಲಿ ಹೇಗಿದೆ ಅಂತ ಮೇನಾಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾರು ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮೈದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ತಾಜಾ ಕಿಚನ್ ಅಂತ ಒಳಗಡೆ. ಸೊ ಆಲ್ರೆಡಿ ಕ್ರೌಡ್ ಇದ್ದಾರೆ. ಸೊ ಪಾರ್ಕಿಂಗ್ ಏನು ಇಲ್ಲಿ ಕಮ್ಮಿ ಇಲ್ಲ ಗುರು, ಎಲ್ಲ ಕಡೆ ಪಾರ್ಕಿಂಗ್ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಸೂಪರ್. ಸೊ ಒಂಥರ ಲೈಕು ಚೆನ್ನಾಗಿದೆ ನೋಡೋಕ್ಕೆ, ಈ ಒಂದು ಲೈಕ್ ಅಲ್ಲಿ ಜನಗಳು ಇರೋದು, ಆ ಒಂದು ಆ್ಯಂಬಿಯನ್ಸು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿದೆ. ಇಡೀ ಹೈದರಾಬಾದಲ್ಲೇ 1 of the 50 rupees ಮಸಾಲೆ ದೋಸೆ ಎಲ್ಲ ಇಲ್ಲೇ ಕಮ್ಮಿ ಸಿಗೋದು, ಬೇರೆ ಕಡೆ ಎಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಸೊ ಓವರಾಲು ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಒಳಗಡೆ ಹೋಗಿ ಲೈಕ್ ಟೇಸ್ಟ್ ಮಾಡಿ ನೋಡೋಣ. ಸೊ ಸ್ಟೇ ಟ್ಯೂನ್. ಸೊ ಈಗ ಬನ್ನಿ ಒಳಗಡೆ ಹೋಗೋಣ. ಸೊ ಫಸ್ಟು ಬಂದು ನಾವು ಲೈಕ್ ಪ್ಲೇನ್ ಒಂದು ಮಸಾಲೆ ದೋಸೆ ತೊಗೊಂಡಿದ್ದೀವಿ, ಜೊತೆಗೆ ಒಂದು ಇಡ್ಲಿ ಸಿಂಗಲ್ ಆಗಿ ಒಂದು ತೊಗೊಂಡಿದ್ದೀವಿ. ಸೊ ನಮ್ಮ ಬೆಂಗಳೂರಲ್ಲಿ ನಾವು ತಾಜಾ ತಿಂಡಿಯಲ್ಲಿ ತಿಂದಿರ್ತೀವಲ್ಲ, ಸೊ ಅಲ್ಲಿರೋ ಟೇಸ್ಟು ಇಲ್ಲಿದೆಯಾ ಅಂತ ನೋಡೋಣ. ನಾನಲ್ಲಿ ವೀಡಿಯೋ ಮಾಡಿಲ್ಲ, ಬಟ್ ತುಂಬ ಸತಿ ರೆಗ್ಯುಲರ್ ಹೋಗ್ತಾನೆ ಇರ್ತೀನಿ ಟೇಸ್ಟ್ ಮಾಡೋಕ್ಕೆ, ಬಟ್ ವೀಡಿಯೋ ಅಂತೂ ಅಲ್ಲಿ ಮಾಡಿಲ್ಲ, ಇನ್ನು ಮಾಡಬೇಕು. ಬಟ್ ಅದೇ ರೇಂಜಿಗೆ ಪ್ರೈಸು ಕಾಸ್ಟ್ ಎಲ್ಲ ಇಲ್ಲಿ ಇಕ್ಕವ್ರೆ, ಅಲ್ಲಿ ಐ ಥಿಂಕ್ 40 rupees ಅನಿಸುತ್ತೆ, ಬಟ್ ಇಲ್ಲಿ ಒಂದು 10 rupees 5 rupees ಸ್ವಲ್ಪ ಜಾಸ್ತಿನೇ ಇಕ್ಕವ್ರೆ. ಮಸಾಲೆ ದೋಸೆ 50 rupees ಅಂದರೆ ಇಲ್ಲಿ ಸಿಗೋ ಈ ರೇಂಜಿಗೆ ಹೈದರಾಬಾದಲ್ಲಿ ಒಂದಷ್ಟು ಬಜೆಟ್ ಫ್ರೆಂಡ್ಲಿಯಾಗಿ ಇವರೇ ಕೊಡ್ತಿರೋದು, ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ರೇಟು, ಬಟ್ ಇವ್ರು ಸ್ವಲ್ಪ ಕಮ್ಮಿಯಾಗಿ ಕೊಡ್ತವ್ರೆ. ಸೊ ಫಸ್ಟು ನಾವು ಮಸಾಲೆ ದೋಸೆ ನೋಡೋಣ. ಫುಲ್ ದೋಸೆಯಲ್ಲಿ ಒಂಥರ ಫುಲ್ ಕ್ರಿಸ್ಪಿಯಾಗೈತೆ, ಒಂಥರ ರೆಡೀಸ್ ದೋಸೆ ಇಲ್ಲಿಂದ ಬ್ರೋಕ್ ಮಾಡಿದ್ರೇ ಮೇಯ್ನು. ವಾ ಸೈ ಗುರು, ಮೇನ್ ಇದಕ್ಕೆ ಫಸ್ಟು ಚಟ್ನಿ ಜೊತೆ ಹೋಗೋಣ ಹಂಗೆ. ಸೈಕಾಗೈತೆ ಪರವಾಗಿಲ್ಲ, ನಿಜವಾಗ್ಲೂ ಸೇಮ್ ಆ ಟೇಸ್ಟ್ನ ಮೇಂಟೈನ್ ಮಾಡ್ತಾವ್ರಿ ಇವರು. ಮಸಾಲೆ ದೋಸೆಯಲ್ಲಿ ಆ ಮಸಾಲೆ ಇರಲಿ, ಒಂದು ಆಲೂಗಡ್ಡೆ ಪಲ್ಯ, ಆ ಒಂದು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಇನ್ನು ನಾವು ಹೆಂಗಿದ್ರು ಇವತ್ತಿಗೆ ಒಂದು 3-4 ಜಾಗದಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು, ಅದಕ್ಕೆ ಎಲ್ಲ ಕಡೆಯೂ ಒಂದು 2 ಐಟಮ್ ಟೇಸ್ಟ್ ಮಾಡೋಣ. ಜಾಸ್ತಿ ಅಂತೂ ಟೇಸ್ಟ್ ಮಾಡೋಕ್ಕಾಗಲ್ಲ, ಆಮೇಲೆ ಬೇರೆ ಹೋಗಿ ಟೇಸ್ಟ್ ಮಾಡೋಕ್ಕಾಗಲ್ಲ, ಅದರಿಂದ ಜಸ್ಟ್ ಎಲ್ಲ ಕಡೆ ಒಂದು 2 ಐಟಮ್ ಅವ್ರ ಫೇಮಸ್ಸು. ಒಂಥರ ಫುಲ್ ಕಡಕ್ಕಾಗಿ ಕ್ರಿಸ್ಪಿಯಾಗಿ ದೋಸೆ ಹೆಂಗಿರಬೇಕು, ಮಸಾಲೆ ದೋಸೆ ಪರ್ಫೆಕ್ಟಾಗಿ. ಇಲ್ಲಿ ಹೈದರಾಬಾದಲ್ಲಿ ಬೇಜಾನ್ ಕಡೆ ಬಿರಿಯಾನಿನೇ ತಿಂತಿದ್ದೆ, ಬಟ್ ಅದನ್ನು ಬಿಟ್ಟು ಎಲ್ಲಪ್ಪ ನಮ್ಮ ಬೆಂಗಳೂರು ಸ್ಟೈಲ್ ಒಂದು ದೋಸೆ ಸಿಗುತ್ತೆ ಇಡ್ಲಿ ಸಿಗುತ್ತೆ ಅಂತ ನೋಡ್ತಿದ್ದೆ. ಕರೆಕ್ಟಾಗಿ ಅಲ್ಲಿ ತಾಜಾ ತಿಂಡಿ, ಇಲ್ಲಿ ತಾಜಾ ಕಿಚನ್ ಅಂತ ಓಪನ್ ಮಾಡವ್ರೆ, ಪರ್ಫೆಕ್ಟಾಗಿ ಐತೆ. ಅಂದರೆ ಅಲ್ಲಿರೋ ಸ್ಟಾಫ್ಸ್ನ ಇವ್ರು ಮೇಂಟೈನ್ ಮಾಡ್ಕೊಂಡು ಬಂದ್ರೇ ಲೈಕ್ ಈ ಥರ ದೋಸೆ ಕೊಡೋಕ್ಕಾಗೋದು. ದೋಸೆಯಲ್ಲಿ ಆ ಒಂದು ಫಸ್ಟ್ ಬೈಟ್ ಲೈಕ್ ಅದನ್ನು ಟಚ್ ಮಾಡಿದ ತಕ್ಷಣ ಆ ಗೀದು ಒಂದು ಲೇಯರ್ ಔಟ್ ಬರುತ್ತಲ್ಲ, ಔಟ್ ಬಸ್ಟ್ ಆಗುತ್ತೆ. ಸೊ ಅದು ಚೆನ್ನಾಗಿದೆ. ಆ್ಯಂಡ್ ಚಟ್ನಿ ಒಂಥರ ಖಾರವಾಗಿ ಬೇಕಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಇಡ್ಲಿ ತೊಗೊಂಡಿದ್ದೀವಿ. ಸೊ ನೋಡ್ತಿರ್ಬೋದು, ಸೊ ಇಡ್ಲಿ ಜಸ್ಟ್ ಸಿಂಗಲ್ ಇಡ್ಲಿ ಮಾತ್ರ ತೊಗೊಂಡಿದ್ದೀವಿ. ಸಿಂಗಲ್ ಇಡ್ಲಿ ಐ ಥಿಂಕ್ ಸೊ ಬಿಲ್ ಹಾಕಿರ್ತೀನಿ ಬದಲು ಸ್ಕ್ರೀನ್ ಶಾಟು. 15 rupees ಎಷ್ಟು ಐತೆ ಅಂತ ಒಂದು ಪ್ಲೇಟ್ ಇಡ್ಲಿ. ಸೊ ನೋಡೋಣ. ಜಸ್ಟ್ ಒಂದು ಬೈಟ್ ಬ್ಯಾಗಿ ಇಕ್ಕಿದ ಯಸ್ನ ಹಂಗೆ ಕರ್ವಾಗುತ್ತೆ ಇಡ್ಲಿ, ಅಷ್ಟು ಸಾಫ್ಟ್ ಆಗಿದೆ ಇಲ್ಲಿ. ಆ್ಯಂಡ್ ಚಟ್ನಿ ಒಂದು ಸೇಮ್ ಅದೇ ಥರ ಗಟ್ಟಿ ಚಟ್ನಿ ಕೊಡ್ತಾರೆ, ಇದು ಬಂದು ಒಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇರೋ ನೀರು ಚಟ್ನಿ ಇದು, ಬಟ್ ಚೆನ್ನಾಗಿದೆ. ಎಲ್ಲೂ ನೋಡಿ ನಾವು ಪ್ಲ್ಯಾನ್ ಮಾಡಿ ಏನು ಬಂದಿಲ್ಲ, ಡೈರೆಕ್ಟಾಗಿ ಬಂದಿರೋದು. ಹೋಗಿ ಒಂದೊಂದು ಕಡೆ ಪರ್ಮಿಷನ್ ಕೇಳಿದ್ದೀವಿ, ಒಂದೊಂದು ಕಡೆ ಪರ್ಮಿಷನ್ ಏನು ಕೇಳಿಲ್ಲ, ಅಷ್ಟೊಂದು ಟೈಮ್ ಇಲ್ಲ ಅಂತ ಡೈರೆಕ್ಟಾಗಿ ಹೋಗಿ ಕಾಸು ಕೊಟ್ಟು ವೀಡಿಯೋ ಮಾಡ್ತಿರೋದು ನಾವು. ಇಡ್ಲಿ ಹಂಗೆ ಮಲ್ಲಿಗೆ ಹೂ ಥರ ಐತೆ, ಅಷ್ಟು ಸಾಫ್ಟ್ ಆಗಿದೆ ಇಡ್ಲಿ. ಆ ಬ್ರೋಕ್ ಮಾಡೋಕ್ಕೂ ಅಷ್ಟೊಂದು ಏನಪ್ಪ ಎಫರ್ಟ್ ಫೀಲ್ ಆಗ್ತಿಲ್ಲ, ಅಷ್ಟೊಂದು ಹಾರ್ಡಾಗಿ ಹಾಕಿ ಒಂದು ಎಫರ್ಟ್ ಏನು ಫೀಲ್ ಆಗ್ತಿಲ್ಲ, ನೈಸಾಗಿ ಆರಾಮಾಗಿ ಬ್ರೋಕ್ ಮಾಡ್ಬೋದು ಅದನ್ನು.
ಆ್ಯಂಡ್ ಚಟ್ನಿ ಟೇಸ್ಟು ಅದೇ ರೀತಿಯಲ್ಲಿ ಪರ್ಫೆಕ್ಟಾಗಿದೆ. ಈ ಕಡೆ ಸರೌಂಡಿಂಗಲ್ಲಿ ಇದ್ದರೆ ನೀವು ಈ ತಾಜಾ ಕಿಚನ್ಗೆ ಬನ್ನಿ, ನಮ್ಮ ಬೆಂಗಳೂರು ರೀತಿಯ ಆಹಾರಗಳು ಈ ಒಂದು ರೆಸ್ಟೋರೆಂಟಲ್ಲಿ ಸಿಗುತ್ತೆ. ಆಲ್ರೆಡಿ ಕ್ಯೂ ನೋಡ್ತಿರ್ಬೋದು, ನನ್ನಿಂದ ನೋಡ್ತಿದ್ದೀರಲ್ಲ. ಸೊ ಇದು ಬಂದು ಕಮ್ಮಿನೇ, ಈ ಕಡೆ ಆ ಕಡೆ ಎಲ್ಲ ಕಡೆ ಸರೌಂಡಿಂಗ್ ಕೊಟ್ಟವ್ರೆ. ನೆಕ್ಸ್ಟು ಈಗ ನಾವು ತಿಂದಿರೋದು ಬ್ರೇಕ್ಫಾಸ್ಟು, ಹೋಗ್ತಾ ಹೋಗ್ತಾ ಇನ್ನೂ ಈಗ ಲಂಚ್ ಟೈಮ್ ಬರುತ್ತೆ, ಇನ್ನೂ ಜಾಸ್ತಿ ಕ್ರೌಡ್ ಜಾಸ್ತಿ ಆಗ್ತಾರೆ. ಸೊ ಓಕೆ ಅಂತಮ್ಮ, ಸೊ ಫೈನಲಿ ಬಂದು ನಾವು ಲೈಕ್ ಎಲ್ಲ ಇಲ್ಲಿ ಇದ್ದಿದ್ದು ಲೈಕ್ ಅವರ ಫೇಮಸ್ಸು ಆ ಒಂದು ದೋಸೆ ಇರಲಿ ಮತ್ತು ಇಡ್ಲಿ ಇರಲಿ ಎಲ್ಲ ಟೇಸ್ಟ್ ಮಾಡಿದ್ವಿ. ಓವರ್ಆಲ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಲೈಕ್ ನಮ್ಮ ಬೆಂಗಳೂರಲ್ಲಿ ಹೇಗೆ ಅವರು ಅದನ್ನು ಲೈಕ್ ಸರ್ವ್ ಮಾಡ್ತಾರೋ, ಆ ಒಂದು ದೋಸೆ ಇರಲಿ ಕ್ರಿಸ್ಪಿನೆಸ್ಸು ಮತ್ತು ಆ ಒಂದು ಇಡ್ಲಿ ಸಾಫ್ಟ್ನೆಸ್ಸು ಅದೇ ರೀತಿ ಇಲ್ಲೂ ಅವರು ಸರ್ವ್ ಮಾಡ್ತಾರೆ. ಆ್ಯಂಡ್ ಸಪ್ರೇಟಾಗಿ ಇಲ್ಲೂ ಆ ಒಂದು ಮೆಷಿನ್ ಇಕ್ಕವರೆ, ಯುನಿಕ್ ಆಗಿತ್ತು ಆ ಮೆಷಿನ್ ನೋಡೋಕ್ಕೆ. ಅಂದರೆ ನೀವು ಡೈರೆಕ್ಟಾಗಿ ಆನ್ಲೈನ್ ಇಲ್ಲಿಂದಲೇ ಬುಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಒಳಗಡೆ ಹೋಗ್ಬೋದು ನೀವು, ಹಂಗೆ ಆರ್ಡರ್ ಇಸ್ಕೋಬೋದು. ಸೊ ಆ ಥರ ಒಂದು ಲೈಕ್ ಮೆಷಿನ್ ಇಕ್ಕವರೆ. ಆ್ಯಂಡ್ ಸಪ್ರೇಟ್ಲಿ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಹಿಂದೆ, ಸೊ ಇವೆಲ್ಲ ಫುಲ್ ನಿಮಗೆ ಪಾರ್ಕಿಂಗ್ ಇಲ್ಲಿ. ಸೊ ಸಪ್ರೇಟಾಗಿ ಪಾರ್ಕಿಂಗು ಸಿಗುತ್ತೆ, ಕಾರ್ ಪಾರ್ಕಿಂಗು. ಆ್ಯಂಡ್ ಫೆಸಿಲಿಟೀಸ್ ಇಲ್ಲಿ ತುಂಬ ಇದೆ ನಿಮಗೆ, ಲೈಕ್ ಬೈಕ್ ನಿಲ್ಸೋಕೆ ಇಲ್ಲಿ ಜಾಗ, ಆ್ಯಂಡ್ ಕಾರ್ಗೋಸ್ಕರ ಜಾಗ. ಸೊ ಎಲ್ಲ ಇದೆ. ಆ್ಯಂಡ್ ಓವರಾಲು ಒನ್ ಆಫ್ ದಿ ಬೆಸ್ಟ್ ಲೈಕ್ ಡಿಶಸ್ ತಿಂದೆ ನಾನು ಇಲ್ಲಿ. ಮಸಾಲೆ ದೋಸೆನೂ ಇಡ್ಲಿ ಬರೀ ಎರಡೇ ಡಿಶ್ ತಿಂದೆ, ಆ ಎರಡೇ ಹೊಟ್ಟೆ ಫುಲ್ ಆಗೋಯಿತು. ಟೇಸ್ಟ್ ಇರಲಿ ಮತ್ತು ಆ ಕ್ರಿಸ್ಪಿನೆಸ್ಸು. ಲೈಕ್ ಸ್ಟಾಫ್ಸ್ ಒಳಗಡೆ ಲೈಕ್ ಒಬ್ಬರು ಸಿಕ್ಕಿದ್ರು, ಇಲ್ಲಿರೋ ಮ್ಯಾನೇಜಿಂಗ್ ಮಾಡ್ತಿರೋ ಅನಿಸುತ್ತೆ. ಸೊ ಅವರು ಬಂದು ಲೈಕ್ ಕನ್ನಡದವರೇ. ಸೊ ಇಲ್ಲಿ ತುಂಬ ದಿಸಿಗಲ ನಂತರ ಒಂದು ಲೈಕ್ ನಮ್ಮ ಕನ್ನಡಿಗ ಅವ್ರನ್ನ ನೋಡ್ತಿದ್ದೀನಿ ನಾನು, ಒಂದು ಕನ್ನಡ ಪದಾರ್ಥ ನಾನು ಕೇಳಿದೆ ನಾನು. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತೀನಿ. ನಾನು ಏನು ತಿಂದಿದ್ದೀನೋ ಸೊ ಅದರದ್ದು ಪ್ರೈಸ್ ಲಿಸ್ಟ್ ಬಂದು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಆ್ಯಂಡ್ ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಕಡೆ ಸರೌಂಡಿಂಗಲ್ಲಿದ್ದರೆ ನೀವು ಮಾದಾಪುರ ಸರೌಂಡಿಂಗಲ್ಲಿದ್ದರೆ ಖಂಡಿತ ಬಂದು ನೀವು ವಿಸಿಟ್ ಮಾಡ್ಬೋದು. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಬೈ ಫ್ರಮ್ ಶರುಕ್.